ಮಧುಮಲೈನ ತೆಪ್ಪಕಾಡು ಆನೆ ಶಿಬಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನ ಕೊಟ್ಟಿದ್ದಾರೆ. ಆನೆಗಳಿಗೆ ಕಬ್ಬನ್ನ ಪ್ರಧಾನಿ ನರೇಂದ್ರ ಮೋದಿಯವರು ತಿನ್ನಿಸಿದ್ದಾರೆ. ಈಗಾಗಲೇ ತೆಪ್ಪಕಾಡು ಆನೆ ಶಿಬಿರಕ್ಕೆ ಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿರುವಂತಹ ಆನೆಗಳಿಗೆ ತಮಿಳುನಾಡಿನ ನೀಲಗಿರಿ ಪರ್ವತಗಳ ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶದ ತೆಪ್ಪಕಾಡು ಆನೆ ಶಿಬಿರದಲ್ಲೇ ಚಿತ್ರೀಕರಣ ಮಾಡಿರುವಂತಹ ಸಾಕ್ಷ್ಯ ಚಿತ್ರ ಅದು. ಅದೇ ಪ್ಲೇಸ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಇನ್ನು ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶದ ತೆಪ್ಪಕಾಡು ಆನೆ ಶಿಬಿರವು ಏಷ್ಯಾದ ಅತ್ಯಂತ ಹಳೆಯ ಆನೆ ಶಿಬಿರ ಆಗಿದೆ. ಇದನ್ನ 105 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಗಿದೆ ಅನ್ನೋದು ವಿಶೇಷ. ಮೊಯಾರ್ ನದಿಯ ತಟದಲ್ಲಿರುವಂತಹ ಶಿಬಿರದಲ್ಲಿ ಪ್ರಸ್ತುತ 28 ಆನೆಗಳಿದೆ. ಪರಿಣಿತ ಮಾವುತರು ಆನೆಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅವುಗಳ ಆರೈಕೆಯಲ್ಲಿ ಅಲ್ಲಿನ ಮಾವುತರು ತೊಡಗಿದ್ದಾರೆ. ಈಗ ಅದೇ ಆನೆ ಶಿಬಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನ ಕೊಟ್ಟಿರುವಂಥದ್ದು. ಇನ್ನು ಸಾಕ್ಷ್ಯ ಚಿತ್ರದಲ್ಲಿ ಇದ್ದಂಥ ನಿಜವಾದ ಪಾತ್ರಧಾರಿಗಳಾಗಿರುವಂಥ ಬೆಳ್ಳಿ ಹಾಗೆ ಬೊಮ್ಮ ಅವರು ಕೂಡ ಈ ತೆಪ್ಪಕಾಡು ಆನೆ ಶಿಬಿರದಲ್ಲೇ ಅವರು ಇದ್ದಾರೆ. ಅಲ್ಲಿರುವಂಥ ಆನೆಗಳನ್ನು ಸಾಕುವುದು ಜೊತೆಗೆ ಏನಾದರೂ ಆನೆ ಮರಿಗಳಿಗೆ ಗಾಯ ಆದಂಥ ಸಂದರ್ಭದಲ್ಲಿ ಅದನ್ನು ಆರೈಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾವುತ ದಂಪತಿ ಆಗಿರುವಂಥ ಬೊಮ್ಮನ ಹಾಗೆಯೇ ಬೆಳ್ಳಿ ನಡುವಿನ ಅಮೂಲ್ಯ ಪ್ರೇಮ ಸಂಬಂಧವನ್ನು ಕೂಡ ಈ ಸಾಕ್ಷ್ಯ ಚಿತ್ರದಲ್ಲಿ ನಾವು ನೋಡಿದ್ವಿ. ಈಗ ಅವರನ್ನು ಕೂಡ ಅವರು ಭೇಟಿ ಮಾಡ್ತಾರೆ. ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಟ್ಟು ನಾಯಕನೆಂಬ ಬುಡಕಟ್ಟು ಜನರು ವಾಸವನ್ನು ಮಾಡ್ತಾ ಇದ್ದಾರೆ. ಜನವಸತಿ ಪ್ರದೇಶಕ್ಕೆ ಬಂದು ಜನರೊಂದಿಗೆ ಸಂಘರ್ಷಕ್ಕೆ ಇಳಿಯುವ ಕಾಡಾನೆಗಳಿಗೆ ಪುನರ್ವಸತಿ ಕಲ್ಪಿಸಕ್ಕಂತನೇ ತೆಪ್ಪಕಾಡು ಆನೆ ಶಿಬಿರವನ್ನು ಇಲ್ಲಿ ನಡೆಸಲಾಗ್ತಾ ಇದೆ. ಶಿಬಿರದಲ್ಲಿ ಆನೆಗಳಿಗೆ ಸೂಕ್ತವಾದಂಥ ತರಬೇತಿಯನ್ನು ನೀಡಿ ಕುಮ್ಕಿ ಆನೆಗಳನ್ನಾಗಿ ಈ ಆನೆ ಶಿಬಿರದಲ್ಲಿ ಅದನ್ನು ಪರಿವರ್ತನೆ ಮಾಡಲಾಗುತ್ತೆ. ಜನವಸತಿ ಪ್ರದೇಶಗಳಿಗೆ ಬರುವಂತಹ ಕಾಡಾನೆಗಳನ್ನು ಓಡಿಸುವುದಕ್ಕೆ ಈ ಶಿಬಿರದ ಆನೆಗಳನ್ನೇ ಬಳಸಲಾಗುತ್ತೆ. ಇಲ್ಲಿರುವಂತಹ ಮಾವುತರುಗಳು ಕೂಡ ಆನೆಗಳನ್ನು ತುಂಬ ಚೆನ್ನಾಗಿ ಆರೈಕೆ ಕೂಡ ಮಾಡ್ತಾರೆ. ಈಗ ತೆಪ್ಪಕಾಡು ಆನೆ ಶಿಬಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಆನೆಗಳಿಗೆ ಕಬ್ಬನ್ನು ತಿನ್ನಿಸಿದ್ದಾರೆ. ಇನ್ನು ಬೆಳ್ಳಿ ಹಾಗೆ ಬೊಮ್ಮನ್ ದಂಪತಿಯವರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಅವರಿಗೆ ಸನ್ಮಾನ ಹಾಗೆ ಅಭಿನಂದನೆಯನ್ನು ಕೂಡ ಮಾಡಲಿದ್ದಾರೆ.